वेलकम, नमस्ते, सत श्री अकाल। आज हमारे कांग्रेस ऑफिस में बहुत सारे बीजेपी के कार्यकर्ता बीजेपी छोड़कर हमारे कांग्रेस में शेर पड़े हुए हैं, ज्वाइन हुए हैं, उनका मैं तहे दिल से शुक्रिया अदा करता हूं। और हमारे एमबी पाटिल सर के नेतृत्व में, लक्ष्मण सोती सर के नेतृत्व में, हमीद मुशरिफ सर के नेतृत्व में आज बहुत बड़ी संख्या में बीजेपी कार्यकर्ता कांग्रेस को ज्वाइन हुए हैं। उन सभी का मैं वेलकम करता हूं और धन्यवाद कहना चाहता हूं। आने वाले दिनों में हमारी कांग्रेस पार्टी को मजबूत करेंगे और अच्छा काम करके हमीद मुशरिफ सर को और सभी 8 असेंबली में हमको कांग्रेस को विन कराएंगे, ये उम्मीद करता हूं मैं। मेरा नाम मोइन शेख, यूथ कांग्रेस जनरल सेक्रेटरी। जय हिंद, जय कर्नाटक, जय यूथ कांग्रेस। ಒಂದು ಅತೀವ ಸಂತೋಷವಾದಂಥ ಕ್ಷಣವನ್ನು ಹಂಚಿಕೊಳ್ಳಿಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಏನಪ್ಪ ಅಂತಂದರೆ, ಸುಮಾರು 300 ಜನ ಬಿಜೆಪಿ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷವನ್ನು ಈ ಬಾರಿ ಅವರು ಸೆಲೆಕ್ಟ್ ಮಾಡಿ ಈ ನಗರ ಮತಕ್ಷೇತ್ರದ ಅಭ್ಯರ್ಥಿ ಆದಂಥ ಹಮೀದ್ ಮುಶರಿಫ್ ಅವರನ್ನು ಅತ್ಯಂತ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಂತ ಅವರು ಶಪಥ ಮಾಡಿದರು. ಯಾಕೆ ಈ ಮಾತು ಹೇಳ್ತಿದ್ದೇನೆಂದ್ರೆ, ನವ ಮನ್ವಂತರ ಒಂದು ಹಿಂದುತ್ವದ ಒಂದು ಪದ, ಒಂದು ಸಂಸ್ಕೃತ ಪದ ನವ ಮನ್ವಂತರ ಅಂದರೆ ಅದಲ್ಲ, ಕೆಟ್ಟ ಕಳಿಗೆಯನ್ನು ಕಳೆದು ಹೊಸ ಯುವ ಒಂದು ಮಾಡುವಂದ್ರೆ ಏನಿತ್ತಂದ್ರೆ ಅದು ಯುವಕರ ಶಕ್ತಿ. ಆ ಯುವಕರ ಶಕ್ತಿಯಿಂದ ಇವತ್ತು ಸಮಸ್ತ ಈ ನಗರ ಜನತೆಯು ಹಮೀದ್ ಮುಶರಿಫ್ ಅವರನ್ನು ಪ್ರಚಂಡ ಭವಂತ ಆಚರಿಸಬೇಕು. ಇನ್ನೊಂದು ಮಾತು ಹೇಳ್ತೀನಿ ನಾನು, ಆಗಲೇ ಹೇಳಿದೆ, ಮಾತು ಮನೆ ಕೆಡಿಸು ತೂತು ಒಲಿ ಕೆಡಿಸು ಅಂತಂದಂಗೆ ಈಗಿನ ಶಾಸಕರ ಹೆಸರು ತಗೊಳ್ಳಲ್ಲ, ಯಾಕಂದರೆ ನಮ್ಮ ಮೇಲೆ ಭಾಳ ಉರಿತಾರೆ, ಅವರು ಭಾಳ ಪ್ರೀತಿ ಇದೆ. ಅವರು ಮಾತಾಡೋದೆಲ್ಲ ಹಿಂದುತ್ವ ಒಪ್ಕೋತೀನಿ ರೀ, ಆದರೆ ವರ್ಷ ಪೂರ್ತಿ ಏನು ಮಾಡ್ತಾರಪ್ಪ ಅಂದ್ರೆ 4 ವರ್ಷ 6 ತಿಂಗಳ ಕಾಲ ತಮ್ಮ ಜಾತಿ ಜಾತಿಗಳಲ್ಲಿ ಒಂದು ಭೇದ ಭಾವನೆ ಹುಟ್ಟಿಸ್ತಾರೆ. ಯಾಕಂದ್ರೆ ನನ್ನ ಜಾತಿಗೂ ಬೈದಾರೆ. ಇವತ್ತು ನಾ ಯಾಕೆ ಹೇಳಕ್ಕೆ ಬಂದಿನಪ್ಪ ಅಂದ್ರೆ, ಅವರು ಸ್ವಾಮಿಗಳು ಏನತ್ತಪ್ಪ ಅಂದರೆ ಒಂದು ತುಚ್ಛವಾದ ನೀತಿಯಿಂದ ನಮಗೆ ಬೈದಿದ್ದಾರೆ. ಅದು ಎಲ್ಲರಿಗೂ ಗೊತ್ತಿಲ್ಲ, ಜಂಗಮರಿಗೆ ನನಗೆ ಗೊತ್ತಿದೆ. ಯಾಕಂದ್ರೆ ನಂದು ಒಂದು ಸ್ವಾಭಿಮಾನ, ನಾನು ಅಖಂಡ ಹಿಂದುತ್ವವನ್ನು ಪ್ರತಿಪಾದನೆ ಮಾಡುವಂಥ ಒಂದು ವ್ಯಕ್ತಿ. ಕಾಂಗ್ರೆಸ್ ಬಂದ ತಕ್ಷಣ ನಂದು ಏನೇ ಹಿಂದುತ್ವ ಹೋಗಂಗಿಲ್ಲ, ಹಿಂದುತ್ವ ಇದ್ದೇ ಇರ್ತದೆ. ಅದು ಸಲುವಾಗಿ ಅದೆಲ್ಲ ಕೇಸರಿ ಶಾಲೆ ಹಾಕಿ ಕಾಂಗ್ರೆಸ್ ಎಲ್ಲೇ ಹಾಕಿ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಈ ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದೀನಿ. ಯಾಕಂದರೆ ಅವ್ರ ಸಿದ್ಧಾಂತನ ಅವ್ರು ಒಪ್ಕೊಂಡಿದ್ದಾರೆ, ನನ್ನ ಸಿದ್ಧಾಂತನ ಅವ್ರು ಒಪ್ಕೊಂಡಿದ್ದಾರೆ. ಆದ ಕಾರಣ ನಾವು ಕಾಂಗ್ರೆಸ್ ಪಕ್ಷವನ್ನು ನಾವು ಸುಮಾರು ಒಂದು 300 ಅದಕ್ಕೆ ಹೆಚ್ಚು ಜನ ಇವತ್ತು ಸೇರ್ಪಡೆ ಆಗಿದ್ದೀವಿ. ನಾನು ವಾರ್ಡ್ ನಂಬರ್ 9 ಸೇರ್ಪಡೆ ಆಗಿದ್ದೀನಿ, ಸುಮಾರು ಒಂದು 300 ಅದಕ್ಕೆ ಹೆಚ್ಚು ಜನ ಸನ್ನಿಗವಿಮಠ. ಇವತ್ತಿನ ದಿವಸ ಸುಮಾರು 200 ಹೆಚ್ಚು ಬಿಜೆಪಿಯ ಕಾರ್ಯಕರ್ತರು ಬಿಜೆಪಿಯನ್ನು ತೊರೆದು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದು, ನಮಗೆಲ್ಲರಿಗೂ ಸುಂದರವಾದ ಒಂದು ವಾತಾವರಣ ವಿಜಯಪುರದಲ್ಲಿ ಸೃಷ್ಟಿಯಾಗಿದೆ. ಯಾಕಂದರೆ ಕಳೆದ ಚುನಾವಣೆಯಲ್ಲಿ ಮತ್ತು ಈ ವರ್ಷದ ಚುನಾವಣೆಯಲ್ಲಿ ನಾವು ನೋಡ್ತಾ ಇದ್ದೀವಿ ಏನು ಎಷ್ಟು ರೀತಿ ವ್ಯತ್ಯಾಸ ಆಗಿದೆ. ಧರ್ಮ ಧರ್ಮಗಳ ನಡುವೆ, ಜಾತಿ ಜಾತಿ ನಡುವೆಗಳ ನಡುವೆ ವಿಷ ಬೀಜ ಬಿತ್ತುವಂಥ ಕೆಲಸ ಯಾರು ಮಾಡ್ತಾ ಇದ್ದಾರೆ ಅದರ ವಿರುದ್ಧ ನಮ್ಮ ಹೋರಾಟ ಐತಿ. ಇವತ್ತಿನ ದಿವಸ ಹಿಂದೂ ಮುಸ್ಲಿಂ ಒಂದೇ ಅನ್ನೋ ನಾವು ಭಾವನೆಯಲ್ಲಿ ನಾವು ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದೇವೆ. ಇವತ್ತಿನ ದಿವಸ ನಮ್ಮ ಈ ಬಿಜಾಪುರ ಜಿಲ್ಲೆಯೊಳಗೆ, ಬಿಜಾಪುರ ಸಿಟಿಯೊಳಗೆ ಏನಾಗ್ಬಿಟ್ಟೈತಿ, ಇಡೀ ಬಿಜಾಪುರ ಜಿಲ್ಲಾದೊಳಗೆ ಇಲ್ಲಿ ಇಲೆಕ್ಷನ್ ಅಂದರೆ ಯಾವ ರೀತಿ ಹಿಂದೂ ವರ್ಸಸ್ ಮುಸ್ಲಿಂ ಅನ್ನೋದು ಒಂದು ದೊಡ್ಡ ವಾತಾವರಣ ಸೃಷ್ಟಿಯಾಗೈತಿ. ನಾವು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋ ಉದ್ದೇಶ ಏನದ, ಹಿಂದೂ ಮುಸ್ಲಿಂ ಅನ್ನೋದು ಇದು ವಾತಾವರಣ ಕಿತ್ತು ಹಾಕ್ಬೇಕು. ನಾವೆಲ್ಲರೂ ಕೂಡ ವಿಜಯಪುರ ಸಿಟಿ ಏನದ ಇಲ್ಲಿ ಹಿಂದೂ ವರ್ಸಸ್ ಮುಸ್ಲಿಂ ಅನ್ನೋದೇನು ಕಿತ್ತು ಹಾಕೋ ಸಲುವಾಗಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿ ನಾವು ಅತ್ಯಂತ ವಿಜಯಪುರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಆರಿಸಿ ತರಬೇಕಂತೇಳಿ ನಾವು ಇವತ್ತು ಬಿಜೆಪಿ ತರೋದು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಬಂದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇವತ್ತು ಹಮೀದ್ ಮುಶರಿಫ್ ಅವರು ಆರಿಸ್ ಬಂದರೆ HM ಸರ್ಕಾರ ಆಗ್ತದೆ, ಅದು ಹಿಂದೂ ವರ್ಸಸ್ ಮುಸ್ಲಿಂ, ಹಿಂದೂ ಮುಸ್ಲಿಂ ಸರ್ಕಾರ ಆಗ್ತದೆ ಅಂತೇಳಿ ಈ ಪ್ರೆಸ್ ಮುಖಾಂತರ ನಾನು ನಿಮಗೆ ತಿಳಿಸೋಕೆ ಬಯಸ್ತೀನಿ. ಜೈ ಜೈ ಹಿಂದ್ ಜೈ ಕರ್ನಾಟಕ. ಅವಿನಾಶ್ ಹೆರಲ್ಗಿ, ವಿಜಯಪುರ. ಎಲ್ಲರಿಗೆ ನನ್ನ ನಮಸ್ಕಾರ. ಸಮಸ್ತ ನಾಗರಿಕರಿಗೆ, ಬಿಜಾಪುರ ನಗರದ ನಾಗರಿಕರಿಗೆ ನಾ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈಗ ಮುಶರಿಫ್ ಅಣ್ಣವ್ರು ಏನೀಗ ಕಾಂಗ್ರೆಸ್ಗೆ ನಿಂತಿದ್ದಾರೆ, ಎಲ್ಲರಿಗೆ ನಾ ಕೈ ಮುಗಿದು ಕೇಳ್ಕೊತೀನಿ. ಈ ನಮ್ಮ BJP ಸರ್ಕಾರ ಏನು ನಮ್ಮ ಜೋಡಿ ಆಟ ಆಡ್ತು, ಏನು ನಮಗೆ ಹೇಳಿ ಏನು ಮೋಸ ಮಾಡ್ತು, ಏನೇನು ಈ ಥರ 5 ವರ್ಷದಿಂದ ನಾವು ಏನೇನು ಅನುಭವಿಸೇವಿ,
ಗ್ಯಾಸ್ ಯಾರು ರೇಟ್ ಮಾಡಿಟ್ರು, ಪೆಟ್ರೋಲ್ ಯಾರು ರೇಟ್ ಮಾಡಿಟ್ರು, ಈಗ ದಿನ ತಿನ್ನುವಂಥ ಪದಾರ್ಥ ಏನು ಹಾಲು ಮಕ್ಕಳು ಹಾಲು ಕುಡಿತಾ ಅವ್ರ ಮೇಲೆ ಜಿ ಎಸ್ ಟಿ ತಂದಿಟ್ರು, ಪ್ರತಿಯೊಂದು ಪದಾರ್ಥಗಳನ್ನು ತುಟ್ಟಿ ಮಾಡಿಟ್ರು. ಅದಕ್ಕೆಲ್ಲ ಸಮಸ್ತ ನಾಗರಿಕರಿಗೂ ಹಾಗೂ ಎಲ್ಲ ಜನರಿಗೆ ಹೇಳೋದು, ನಾವು ಕಾಂಗ್ರೆಸ್ ವೋಟ್ ಮಾಡಿರಿ, ಕಾಂಗ್ರೆಸ್ಸನ್ನು ಬಹುಮತ ಮತದಿಂದ ನೀವು ಆರಿಸಿ ತೊಗೊಂಡು ಬರ್ರಿ. ಆರಿಸಿ ತೊಗೊಂಡು ಬಂದ ಈ 70 ವರ್ಷ ಯಾರು ಆಳಿದ್ರು ಅನ್ನುವಂಥದ್ದು ಗೊತ್ತಿಲ್ಲಾರ್ದಂಗೆ ನಾವು ಬದುಕು ನಾವು ಹೆಂಗೆ ನಡೆಸಿದ್ದೀವಿ. ನಮ್ದು ಅಚ್ಚೆ ದಿನ ಬರ್ತದಂತಂದ್ರು ನಮಗೆ ಅಚ್ಚೆ ದಿನ ಬೇಡ, ನಮಗೆ ಮೊದಲಿನ ಬುರೇ ದಿನ್ನೇ ಕೊಡಲಿ ಅವರು. ಆ ಬುರೇ ದಿನ್ನೊಳಗೆ ನಾವು ಖುಷಿ ಇದ್ದೇವೆ, ಅದೇ ಬುರೇ ದಿನ್ನೇ ನಮಗೆ ಒಳಗೆ ಬರಲಿ ಅಂಥೇಳಿ ನೀವು ಒಟ್ಟರು ದಯವಿಟ್ಟು ಕೈ ಎಲ್ಲರಿಗೆ ಕೈ ಮುಗಿದು ಕೇಳ್ಕೊತೀನಿ, ಕಾಂಗ್ರೆಸ್ ವೋಟ್ ಮಾಡಿರಿ, ಕಾಂಗ್ರೆಸ್ ಬಹುಮತ ಓಟದಿಂದ ನೀವು ಆರಿಸಿ ತೊಗೊಂಡು ಬರ್ರಿ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ. ಇವತ್ತು ಏನು ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ಗೆ ಸೇರ್ಪಡೆಗೊಂಡಿದ್ದಾರೆ ಎಲ್ಲ ಯುವಕರಿಗೆ ಮೊದಲಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕೆ ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ಗೆ ಬರ್ತಾ ಇದ್ದಾರೆ ಅಂತಂದ್ರೆ, ಬಿ ಜೆ ಪಿ ಸರ್ಕಾರ ಬರೀ ಸುಳ್ಳು ಗೋಳು ಹೇಳುವಂಥ ಸರ್ಕಾರ. ಅದರಲ್ಲಿ ಬರೀ ಜಾತಿ, ಇಲ್ಲಿ ನಮ್ಮ ಇದ್ದಂಥ ಶಾಸಕರು ಜಾತಿ ವಿಷ ಬೀಜವನ್ನು ಬಿತ್ತುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದಕ್ಕೆ ಇದು ಯಾವುದು ಬೇಡ. ಹಮೀದ್ ಮುಸರಿಫ್ ಅವರು ಹೆಂಗದಾರಪ್ಪ ಅಂತಂದ್ರೆ, ಅವರು ಎಲ್ಲ ಹಿಂದೂ ಧರ್ಮದವ್ರ ಜೊತೆ ಒಳ್ಳೆಯ ಬಾಂಧವ್ಯವನ್ನು ಹೊಂದ್ಯಾರ. ಪ್ರತಿಯೊಂದು ಹಿಂದೂ ಧರ್ಮದವ್ರ ಜೊತೆ ಚೆನ್ನಾಗಿ ಅವರ ಇರುವುದರಿಂದ, ಮತ್ತು ಅವರ ನಡತೆ ನಡವಳಿಕೆ 5 ವರ್ಷದಿಂದ ನಮ್ಮ ಹಿಂದೂ ಧರ್ಮದವರು ಪ್ರತಿಯೊಂದು ಜಾತಿಯವರು ನೋಡ್ಕೊತ ಬಂದಾರ. ಅದಕ್ಕೆ ಅವ್ರು ಹೆಂಗದಾರಪ್ಪ ಅಂದ್ರೆ, ಅವರು ಹಿಂದೂ ಧರ್ಮದ ಜೊತೆ ಭಾಳ ಅನ್ಯೂನ್ಯತೆಯಿಂದ ಇದ್ದು, ಅದಕ್ಕೋಸ್ಕರ ಇವ್ರನ್ನ ನಾವು ಈ ಸಲ ಕಾಂಗ್ರೆಸ್ ಪಕ್ಷದಿಂದ ಆರಿಸಿ ತರೂನು ಅಂತೇಳಿ ಅಂದ್ಕೊಂಡು, ಇವತ್ತಿನ ದಿನ ಹಿಂದೂ ಹುಡುಗರು ಹಿಂದೂ ಯುವಕರು ಬಹಳ ಸಂಖ್ಯೆಯಲ್ಲಿ ಬಂದರು. ಇದಕ್ಕಿಂತ ಹಿಂದೆ ಒಂದು ವಾರದ ಹಿಂದೆ ಕೂಡ 700 ಯುವಕರು, ಯಂಗ್ ಜನ್ರೇಷನ್ ಪೂರಾ ಯುವಕರ ಪಡೆ ಒಂದು 700-800 ಜನರು ಬಂದು ಒಂದು ವಾರದಿಂದ ಅವರು ಸೇರ್ಪಡೆಗೊಂಡಿದ್ದರು. ಇದೇ ರೀತಿ ಎಲ್ಲ ಹಿಂದೂ ಧರ್ಮದವರು ಬಿಜಾಪುರದ ಈ ಮತಕ್ಷೇತ್ರದಲ್ಲಿ ಹಮೀದ್ ಮುಸರಿಫ್ ಅವ್ರನ್ನ ಗೆಲ್ಲಿಸ್ಬೇಕಂತೇಳಿ ಏನು ಮನಸ್ಸು ತೊಟ್ಟಿದ್ದಾರೆ, ಅವ್ರ ಶಕ್ತಿಯನ್ನು ಬಲಪಡಿಸಿದ್ದಾರೆ. ಅದಕ್ಕೆ ನಾ ಹಮೀದ್ ಮುಸರಿಫ್ ಅವ್ರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಪರಶುರಾಮ ಸ್ಮನೆ ಇಂದು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಗೊಳ್ತಾ ಇದ್ದಾರೆ, ಅವರನ್ನು ಮಾನ್ಯ ನಾಯಕರುಗಳು ಅವರನ್ನು ಪಕ್ಷಕ್ಕೆ ಸೇರ್ಪಡೆಗೊಳಿಸಿಕೊಳ್ಬೇಕೆಂದು ನಾನು ಕೇಳ್ಕೊಳ್ತೀನಿ. ಚಂಡ ಅದೇನಾಗಿ ಮಾಜಿ ಜಿಲ್ಲಾ ಯುವ ಮೋರ್ಚಾದ ಉಪಾಧ್ಯಕ್ಷರಾದಂತಹ ಶ್ರೀನಿವಾಸ್ ಪೋಳು ಸಾಹೇಬರು ಇಂದು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಅವರು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಗೊಳ್ತಾ ಇದ್ದಾರೆ, ಅವರು ವೇದಿಕೆಗೆ ಆಗಿಸಬೇಕೆಂದು ನಾನು ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಬಿಜೆಪಿಯ ಯುವ ಮೋರ್ಚಾ ಒಬಿಸಿ ಅಧ್ಯಕ್ಷರಾದಂತಹ ಬಾಬು ಜಗದಾಳೇರ್ ಅವರು ಇಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ತಾ ಇದ್ದಾರೆ. ಅವರು ವೇದಿಕೆಯಾದಂತಹ ನಗರಸಭೆಯ ಮಾಜಿ ಸದಸ್ಯರಾದಂತಹ ಸಂಗಪ್ಪಣ್ಣ ಹೆರಲ್ಗಿ ಸಾಹೇಬರಿಗೂ ಇಂದು ಪಕ್ಷವನ್ನು ಸೇರ್ಪಡೆಗೊಳ್ತಾ ಇದ್ದಾರೆ. ಅವರಿಗೂ ಸಂಗಪ್ಪಣ್ಣ ಹೆರಲ್ಗಿ ಸಾಹೇಬರಿಗೂ ಅದೇ ರೀತಿಯಾಗಿ ನಿರ್ಮಲಾ ಪ್ರಹ್ಲಾದ್ ಹೊಸ್ಮನಿ ಅವರು ಇಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ತಾ ಇದ್ದಾರೆ, ಅವರು ಬೇಗನೆ ವೇದಿಕೆಗೆ ಬರಬೇಕು. ಮಲ್ಲಿಕಾರ್ಜುನ್ ಕಟ್ಟಿ ಸಾಹೇಬರು ಅವರು ವೇದಿಕೆಗೆ ಬರಬೇಕು. ಅದೇ ರೀತಿಯಾಗಿ ಶ್ರೀನಿವಾಸ್ ಪೌಳ್ ಮಾಜಿ ಜಿಲ್ಲಾ ಯುವ ಮೋರ್ಚಾ ಉಪಾಧ್ಯಕ್ಷರು ಅವರು ವೇದಿಕೆಗೆ ಬರಬೇಕೆಂದು ನಾನು ಕೇಳ್ಕೊಳ್ತೇನೆ. ಶ್ರೀನಿವಾಸ್ ಪೌಳ್ ಅದೇ ರೀತಿಯಾಗಿ ಶಿವಾಜಿ ಗಾಯಕ್ವಾಡ್ ಯುವ ಮೋರ್ಚಾ ನಗರ ಕಾರ್ಯಕಾರಿಣಿ ಸದಸ್ಯರು ಅವರು ಇಂದು ಪಕ್ಷಕ್ಕೆ ಸೇರ್ಪಡೆಗೊಳ್ತಾ ಇದ್ದಾರೆ, ಬೇಗನೆ ವೇದಿಕೆಗೆ ಬರಬೇಕೆಂದು ನಾನು ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಅಣ್ಣಾರಾಯ ಪಾಟೀಲ್ ವಾರ್ಡ್ ನಂಬರ್ 21 ಬಿಜೆಪಿಯ ಸಕ್ರಿಯ ಕಾರ್ಯಕರ್ತರು ಅವರು ವೇದಿಕೆಗೆ ಬರಬೇಕೆಂದು ನಾನು ಕೇಳ್ಕೊಡ್ತೇನೆ. ಅದೇ ರೀತಿಯಾಗಿ ಸನ್ಮಾನ್ಯ ಶ್ರೀ ಬಸವರಾಜ್ ತೊನ್ಸಾಳ್ ಸಾಹೇಬರು ಅವರು ಇಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ತಾ ಇದ್ದಾರೆ, ಅವರು ಬೇಗನೆ ವೇದಿಕೆಗೆ ಬರಬೇಕೆಂದು ನಾನು ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಸಮಗಾರ್ ಸಮಾಜದ ತಿಪ್ಪಣ್ಣ ಜೋಗಿ ಸಾಹೇಬರು ಅವರು ವೇದಿಕೆಗೆ ಬರಬೇಕೆಂದು ನಾನು ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಪರಶು ಪವಾರ್ ಅವರು ವೇದಿಕೆಗೆ ಬರಬೇಕೆಂದು ನಾನು ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಮಾದರ್ ಸಮಾಜದ ರಾಘು ಮೋಚಿ ಅವರು ಇಂದು ಪಕ್ಷಕ್ಕೆ ಸೇರ್ಪಡೆಗೊಳ್ತಾ ಇದ್ದಾರೆ, ಅವರು ಬೇಗನೆ ವೇದಿಕೆಗೆ ಬರಬೇಕು. ಕಲಾಲ್ ಸಮಾಜದ ಸುಭಾಷ್ ಕಲಾಲ್ ಸಾಹೇಬರು ಅವರು ವೇದಿಕೆಗೆ ಬರಬೇಕು. ಮಂಜುನಾಥ್ ಕಲಾಲ್ ಸಾಹೇಬರು ಕಲಾಲ್ ಸಮಾಜದ ಮಂಜುನಾಥ್ ಕಲಾಲ್ರವರು ವೇದಿಕೆಗೆ ಬರಬೇಕು. ಅದೇ ಥರನಾಗಿ ಡೋರ್ ಸಮಾಜದ ಗ್ಯಾನು ಕದಂ ಅವರು ವೇದಿಕೆಗೆ ಬರಬೇಕೆಂದು ನಾನು ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಪಪ್ಪು ಕಾಂಬಳೆ ಅವರು ವೇದಿಕೆಗೆ ಬರಬೇಕು. ಅಕ್ಷಯ್ ರಣದೇವಿ, ರೋಹಿತ್ ದೇವಕುಳೆ,
पांडुरंग तुपसुंदर करण किरण कांबळे बसवराज सब बेग बेग बरे दारी दारी बड़े बेग किरण कांबळे बसवराज तोलमट्टे सचिन मोरे नाना राशे रोहित कांबळे अदे रीतियागि राजू मडवाळप्पा बूदिहाळ देवेंद्रमा बूदिहाळ यशवंत चलवादी अनिल शिंदे राहुल बूदिहाळ विजय कुमार गुन्नापूर शिवराज कुमार वसमनी ललित वसमनी प्रकाश हलसंगी रमेश भाग्यवाड़ी राघु तोनशाळ आकाश सुरपूर कार्तिक सुरपूर अशोक सिद्धू नागटाण हागू मारुति माने बसय्य गोळसंगीमठ पप्पू कांबळे रोहित सचिन माने नाना राटे रोहित कांबळे राजू हुन्नूर नवीन शेडबाळ विनोद हत्ती श्रीधर शेडबाळ शिवराज शेडबाळ प्रशांत हत्ती रवी नुच्ची श्रीनिवास पोळ सुभाष कलाल मंजू हिंगुर्ले सचिन सवनळी मंजुनाथ कलाल तिप्पण्णा जोगी मंटू जानगौडा अनिल बिरादार शिव सारवाड लक्कोंड अर्धावूर विनय कुर्ले आकाश मट्याळ राकेश नागराळ प्रशांत मेलिनकेरी बापू अर्धावूर परशुराम अर्धावूर अशोक अर्धावूर मुदकू अर्धावूर अमोगी वनकांबळे हनुमंत कट्टीमनी बीरप्पा अर्धावूर मुदकू नावी हेमू नायक संजू जाधव मामू राठोड शिवाजी जाधव विष्णु पुजारी अशोक जाधव प्रकाश पुजारी संतोष राठोड अनिल राठोड प्रकाश राठोड राजू राठोड दोंडीराम राठोड बसवराज वनकांबळे संगप्पा हेरल अविनाश हेरलगी रवि पट्टण आनंद हेरलगी राकेश कविशेट्टी ईरण्णा हेरलगी प्रेमानंद हेरलगी विष्णु हेरलगी सोमलिंगप्पा हेरलगी सचिन जवळी सागर जवळी वीरेश हेरलगी परसु बबलेश्वर सुरेश हेरलगी अरुण हुळशाळ प्रज्वल हेरलगी सुमित मठपती बाबू जगदाळे साहेबरो प्रवीण घाटगे प्रमोद बोलगिरी लक्ष्मण मामा किरण जगदाळे परसु माने पप्पू साखरे विद्या हेरलगी विजय अंगडगिरी विक्रम अंगडगिरी भीमशी भजंत्री मांतेश कलबुर्गी स्वरूप जालवादी शंकर गजाकोश सुरेश गजाकोश साहेब शंकर गजाकोश मंजू माने आकाश सुरवी शिरू अडवडे ऋतिक प्रभाकर अनिल उप्पार चेतन मठपती जतीन मैदर्गी सचिन अक्सर कार्तिक अक्सर चेतन मैदर्गी नरेश कुर्ले राघू सिद्धराम भजंत्री नवीन कुंभार ಈಗೇನು ಸೇರ್ಪಡೆಗೊಂಡಿದ್ದಾರೆ ಅವರೆಲ್ಲರ ಸಮ್ಮುಖದಲ್ಲಿ ಅನೇಕ ನಾಯಕರು ಇಂದು ಪಕ್ಷಕ್ಕೆ ಸೇರ್ಪಡೆಗೊಳ್ತಾ ಇದ್ದಾರೆ ತಾವೆಲ್ಲ ಅದೇ ರೀತಿಯಾಗಿ ಜೆಡಿಎಸ್ ಪಕ್ಷ ತೊರೆದು ಹಿರಿಯ ನಾಯಕರಾದಂಥ ಡಾಕ್ಟರ್ ಮಕಾಂದಾರ್ ಅವರು ಸೇರ್ಪಡೆಗೊಳ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಅವರಿಗೂ ಸ್ವಾಗತವನ್ನು ಕೋರಬೇಕೆಂದು ನಾನು ಕೇಳ್ತೇನೆ ಜಲ್ದಿ ಜಾವ್ ಜರಂಕುಲಿ ಒಪ್ಪರ್ ಹಾಂ ಸರ್ ಇಂದು ಬಿಜೆಪಿ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಂತಹ ಎಲ್ಲ ಮಹಾನ್ಯರಿಗೆ ಎಲ್ಲ ಹಿರಿಯರಿಗೆ ಎಲ್ಲ ಸಮಾಜದ ನಾಯಕರುಗಳಿಗೆ ಯುವಕ ಮಿತ್ರರಿಗೆ ನಾವು ಕಾಂಗ್ರೆಸ್ ಪಕ್ಷದವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ ಈ ಸಭೆಯನ್ನು ಉದ್ದೇಶಿಸಿ ಅವಿನಾಶ್ ಶೆರಲ್ಗೆ ಅವರು ಒಂದು ಮಾತನಾಡಬೇಕು ನಾನು ಕೇಳ್ಕೊಳ್ತೇನೆ ಒಂದು ನಿಮಿಷ ಒಂದೇ ನಿಮಿಷ ಮೊಟ್ಟ ಮೊದಲನೇದಾಗಿ ನಮ್ಮ ಆರಾಧ್ಯ ದೈವನಾದ ಶ್ರೀ ಶಂಕರಲಿಂಗನ ಪಾದಕಮಲಗಳಲ್ಲಿ ನೆನೆದು ನಮ್ಮ ಕರ್ನಾಟಕ ಸರ್ಕಾರದ ಹಿಂದಿನ ಮಾಜಿ ಮುಖ್ಯ ಉಪಮುಖ್ಯಮಂತ್ರಿಗಳಾದ ಲಕ್ಷ್ಮಣ ಸವದಿ ಸಾಹೇಬರೇ ಹಾಗೂ ನಮ್ಮ ಇಂದಿನ ಮಾಜಿ ಸಚಿವರಾದಂತ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರೇ ಇವತ್ತಿನ ದಿವಸ ನಮ್ಮ ವಿಜಯಪುರ ನಗರದ ಕಾಂಗ್ರೆಸ್ ಪಕ್ಷದ ನನ್ನ ಇಂದಿನ ಕಾರ್ಯಕರ್ತರು ಹಾಗೂ ಇವತ್ತಿನ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ
ಸೇರ್ಪಡೆ ಆದ ಯುವ ಕಾರ್ಯಕರ್ತರೇ, ಇವತ್ತು ಶ್ರೀ ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ನಾ ಈ ವೇದಿಕೆ ಮುಖಾಂತರ ತಿಳಿಸಾಕ ಬಯಸ್ತೀನಿ. ಕಳೆದ 15 ವರ್ಷದಿಂದ ನಾವು ಯಾವ ರೀತಿ ಬಿ ಜೆ ಪಿ ಪಕ್ಷಕ್ಕೆ ನಿಷ್ಠೆಯಿಂದ ಕೆಲಸ ಮಾಡ್ಕೊತ ಬಂದೆವು, ಮುಂದೆ ಕೂಡ ಕಾಂಗ್ರೆಸ್ ಪಕ್ಷಕ್ಕೂ ಅಷ್ಟೇ ನಿಷ್ಠೆಯಿಂದ ನಾವು ಕೆಲಸ ಮಾಡ್ಕೊತ ಈ ವೇದಿಕೆ ಮುಖಾಂತರ ನಿಮಗೆ ಹೇಳಕ್ಕೆ ಬಯಸ್ತೀನಿ. ಹಾಗೂ ನಮ್ಮ ಈ ನಗರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಹಮೀದ್ ಮುಶ್ರೀಫ್ ಸಾಹೇಬರಿಗೆ ಈ ನಗರದಲ್ಲಿ ಅತ್ಯಂತ ಬಹುಮತದಿಂದ ನಾವು ಹಾರಿಸಿದರಲ್ಲೂ ಸಂಪೂರ್ಣವಾಗಿ ಹಗಲು ರಾತ್ರಿ ನಾವು ಕೆಲಸ ಮಾಡ್ತೇವೆ ಅಂತ ಈ ವೇದಿಕೆ ಮುಖಾಂತರ ಹೇಳಿ ನನ್ನ ಸಂಕ್ಷಿಪ್ತವಾಗಿ ಮಾತು ಮುಗಿಸ್ತೀನಿ. ಜೈ ಹಿಂದ್. ಲೋಣಿ ಅವರೇ, ಸಜ್ಜಾದ್ ಮುಶ್ರೀಫ್ ಅವರೇ, ನಮ್ಮ ಅತ್ನಿಯ 2018 ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಂತ ಗಜಾನನ ಮನ್ಸೂರಿ ಅವರೇ, ಸಂಬಾಣಿ ಅವರೇ, ಇನ್ನುಳಿದ ಎಲ್ಲ ಕಾಂಗ್ರೆಸ್ ಪಕ್ಷದ ನಗರದ ಮತ್ತು ಜಿಲ್ಲೆಯ ನಾಯಕರುಗಳೇ, ಪ್ರಪ್ರಥಮವಾಗಿ ನಾನು ಲಕ್ಷ್ಮಣ ಸವದಿಯವರು ಏನು ಇತ್ತು, ನಾವು ಕಾಂಗ್ರೆಸ್ ರಾಜೀವ್ ಆಲ್ಗೂರ್ ಅವರು ನಮ್ಮ ಅಧ್ಯಕ್ಷರು, ಏನು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷದಿಂದ ಮತ್ತು ಜನತಾದಳದಿಂದ ಏನು ತಾವು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದೀರಿ, ಕಾಂಗ್ರೆಸ್ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಪ್ರಚಾರ ಸಮಿತಿಯ ಅಧ್ಯಕ್ಷನಾಗಿ ತಮ್ಮೆಲ್ಲರಿಗೂ ಪಕ್ಷಕ್ಕೆ ನಾನು ಸ್ವಾಗತವನ್ನು ಕೊಡ್ತೇನೆ. ಬರ್ಮಾಡ್ಕೊಂತ ನಾವು ಎಲ್ಲರೂ ಕೂಡಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದ ಶ್ರೀ ಹಮೀದ್ ಮುಶ್ರೀಫ್ ಅವರ ಗೆಲುವಿಗಾಗಿ ಶ್ರಮಿಸ್ತೀವಿ ಅನ್ನೋ ಮಾತನ್ನು ಈಗಾಗಲೇ ಹೇಳಿದಿರಿ. ನಾವು ಆ ಕೆಲಸವನ್ನು ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷ ನಿಶ್ಚಿತವಾಗಿ ರಾಜ್ಯದಲ್ಲಿ ಅಧಿಕಾರ ಬರ್ತದೆ. ನಾವು 120 ಸೀಟ್ಗಳನ್ನ ರಾಜ್ಯದಲ್ಲಿ ಪಡ್ಕೋತೀವಿ. ತನ್ನ ಮೂಲಕ ಜನರಿಗಾಗಿ ಇವತ್ತು ಒಂದು ಒಳ್ಳೆಯ ಆಡಳಿತವನ್ನು ಏನು 2013-18 ಕೊಟ್ಟಿದ್ದೀವಿ, ಸರ್ಕಾರ ಕೊಟ್ಟಿದ್ದೀವಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ, ಆ ರೀತಿಯ ಒಂದು ಒಳ್ಳೆಯ ಸರ್ಕಾರ ಬಂದು ರಾಜ್ಯದ ಬಡವರಿಗೆ ರಾಜ್ಯದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಾವು ಪ್ರಾಮಾಣಿಕವಾದಂಥ ಹೆಜ್ಜೆಗಳನ್ನ ಇವತ್ತು ಸಹ ಇಡ್ತಾ ಇದ್ದೀವಿ. ಆ ಕೆಲಸವನ್ನು ಮಾಡ್ತೀವಿ. ತಾವೇನು ಸೇರ್ಪಡೆಗೊಂಡಿದ್ದೀರಿ, ತಮ್ಮಿಂದ ನಮ್ಮ ಪಕ್ಷ ಮತ್ತಷ್ಟು ಬಲಿಷ್ಠ ಆಗಿದೆ. ರಾಜ್ಯದಲ್ಲಿ ಲಕ್ಷ್ಮಣ ಸವದಿಯವರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದಂಥ ಜಗದೀಶ್ ಶೆಟ್ಟರ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ದೊಡ್ಡ ಶಕ್ತಿಯನ್ನು ತಂದಿದ್ದಾರೆ. ನಾವು ಅಧಿಕಾರಕ್ಕೆ ಬರಲಿಕ್ಕೆ ಮತ್ತಷ್ಟು ನಮ್ಮ ದಾರಿ ಸುಗಮವಾಗಿ ಮಾಡಿದ್ದಾರೆ ಅಂತೇಳಿ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಿಮ್ಮ ಅಭಿನಂದಿಸ್ತಾರೆ, ನಮಗೂ ಕೂಡ ಅಭಿನಂದಿಸ್ತಾರೆ. ಎಲ್ಲರೂ ಕೂಡಿ ಇವತ್ತು ಹೊಸ ಪಕ್ಷವನ್ನು ಬೆಳೆಸೋಣ. ಮತ್ತು ನಿಮಗೆ ಏನು ಹೊಸದಾಗಿ ಸೇರ್ಪಡೆ ಆಗಿದ್ರಿ, ನಿಮ್ಮ ಎಲ್ಲ ರೀತಿಯ ಇವತ್ತು ದಿವಸ ನಿಮ್ಮ ಜೊತೆ ಸಹಕಾರ, ನಿಮ್ಮ ರಕ್ಷಣೆ, ನಿಮ್ಗೆ ಏನು ಮುಂದೆ ಕೆಲಸಗಳು ಇರ್ತವೆ ಆ ಕೆಲಸಗಳಿಗೆ ಏನು ಕೂಡ ತೊಂದರೆ ಆಗಲಾರ್ದಾಗಿ ಇವತ್ತು ದಿವಸ ಹಮೀದ್ ಮುಶ್ರೀಫ್ ಅವರು ಕೆಲಸ ಮಾಡ್ತಾರೆ, ನಾವು ಕೆಲಸ ಮಾಡ್ತೀವಿ, ಲಕ್ಷ್ಮಣ್ ಸೋಜಿ ಅವರೆಲ್ಲ ನಾವು ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನು ಬರ್ತೀನಿ ಹೇಳಿ ಇವತ್ತು ಇನ್ನೂ 3 ಕಾರ್ಯಕ್ರಮಗಳಿದ್ದಾವೆ. ಒಂದು ಉಪ್ಪಂದಿನ ಇದೆ, ಇಲ್ಲಿಂದ ಹೋಗಿ ಕನ್ನಡಿ ಹೋಗಿ ಆ ಕಡೆ ಹೋಗ್ಬೇಕು, ದಾರಿಯಲ್ಲೇ 2 ತಾಸು ಹೋಗ್ತದೆ, ನಾವು ಈಗಾಗಲೇ 4 ಗಂಟೆಗೆ ಒಂದು ಕಾರ್ಯಕ್ರಮ ಇತ್ತು. ಹೀಗಾಗಿ ಒಂದು ಸ್ವಲ್ಪ ಆತುರದಾಗ ನಾವು ಇದೀಗ ಕ್ಷಮಿಸ್ಬೇಕು ಚುನಾವಣೆ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ, ಯಾಕಂದ್ರೆ ಬೃಹತ್ ಸಭೆಗಳದಾವೆ, ಆ ಸಭೆಗಳಿರೋದ್ರಿಂದ ನಾವು ಅವರೆಲ್ಲ ಕೂಡ ನಿರ್ಗಮಿಸಬೇಕಾಗಿದೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕಾಂಗ್ರೆಸ್ ಪಕ್ಷಕ್ಕೆ ಉದಯಪೂರ್ವಕವಾದಂಥ ಸ್ವಾಗತವನ್ನು ಕೊಡ್ತೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾಜಿ ಸಚಿವರು, ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ ಅವರೇ, ಬಿಜಾಪುರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿರ್ತಕ್ಕಂಥ ಹಮೀದ್ ಮುಶ್ರಾಫ್ ಅವರೇ, ಗಜಾನನ ಮನ್ಸೂಳಿ ಅವರೇ, ಲೋಣಿ ಅವರೇ, ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅಲ್ಗೂರ್ ಅವರೇ, ಈಗ ತಾನೇ ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷವನ್ನು ಸೇರಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಯುವ ಮಿತ್ರರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ತಾಯಂದಿರೇ, ಸ್ನೇಹಿತರೆ, ಪಕ್ಷದ ಅಭಿಮಾನಿ ಕಾರ್ಯಕರ್ತರೆ, ಮಾಧ್ಯಮದ ಸ್ನೇಹಿತರೆ, ನಾನು ಎಂ ಬಿ ಪಾಟೀಲ್ ಸಾಹೇಬರು ನಾವು ಕೂತ್ಕೊಂಡು ಒಂದು 4 ಕಡೆ ಬೃಹತ್ ಸಭೆಗಳನ್ನು ಮಾಡ್ತಾ ಇದ್ದೀವಿ. ಮಧ್ಯದಲ್ಲಿ ಬಿಜಾಪುರದ ಭಯ ಹೋಗಬೇಕಾದಂಥ ಸಂದರ್ಭದಲ್ಲಿ ಇಲ್ಲಿ ಬಂದಾಗ ಬಹುತೇಕ ನಮ್ಮ ಯುವ ಭಕ್ತರಿಗೆ ನನಗೇನು ಅರಿವು ಆಗ್ತದ್ರ ನಂತರ ನಿಮಗೂ ಅರಿವಾಗಿದೆ ಅಂತಕ್ಕಂಥದ್ದ, ಅದಕ್ಕೆ ನಿಮಗೆ ಇಷ್ಟಕ್ಕೆ ಸೀಮಿತ ಮಾಡಬೇಡ್ರಿ. ಮುಶ್ರಾಫ್ ಅವ್ರನ್ನ ಗೆಲ್ಸೋದ್ರ ಜೊತೆಗೆ ಏನು ಯುವ ಪೀಡೆ ನಮ್ಮ ಒಂದು ಪಡೆ ಇದೆ, ನಮ್ಮ ಯುವ ಜನಾಂಗ ಇದೆ,
ಅವರನ್ನೆಲ್ಲರನ್ನೂ ಸೇರಿಸ್ಕೊಂಡು ಇನ್ನಷ್ಟು ಹೆಚ್ಚು ಕಾರ್ಯಕರ್ತರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸೋದ್ರ ಜೊತೆಗೆ ಮುಸರಪ್ಪ ಅವ್ರನ್ನ ಕನಿಷ್ಠ ಪಕ್ಷ ಒಂದು 20,000 ಅಂತರದಿಂದ ಆದ್ರೂ ಗೆಲ್ಲಿಸ್ಬೇಕು. ಯಾಕಂತಂದ್ರೆ ನಮ್ಮ ಕಡೆ ಒಂದು ವದಕವ ಅಂತ ಹೇಳಿ ಕೇಸೊಂದು ದೇವರು ಇರ್ತೈತೆ. ಆ ವದಕವ ದೇವ ಅದನ್ನ ಭಯ ಮುಚ್ಚಬೇಕಾದ್ರೆ ಈ ಸಲಕ್ಕೆ ಮುಸರಪ್ಪ ಅವರು ಗೆಲ್ಲಬೇಕು, ಗೆಲ್ಲಬೇಕು ಮಾಡ್ಬೇಕಂತ ಹೇಳಿ ನಾನು ವಿನಂತಿ ಮಾಡ್ಕೊತೀನಿ. ಇಲ್ಲಿ 2-3 ದಿವಸ ಬಿಟ್ಟು ನಾನು ಬರ್ತೀನಿ ಬಿಜಾಪುರ ನಗರಗೋಸ್ಕರ. ಒಂದು ಅರ್ಧ ದಿವಸ ಬಂದು ಮುಸರಪ್ಪ ಒಟ್ಟಾರೆ ಇಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಖಂಡಿತವಾಗಿಯೂ ಗೆಲ್ಲಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಮತ್ತು ಜವಾಬ್ದಾರಿ. ಆ ಜವಾಬ್ದಾರಿ ಇಟ್ಕೊಂಡು ನಾವೆಲ್ಲರೂ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮಲ್ಲು ಮರೇ ಕುಂತು ಕೋಣಿಸ್ಬಿಟ್ಟು ತಿರುಗಾಡಿಕೊಂಡು ಹೇಳಿ ಹೆಚ್ಚು ಮತ ಹಾಕ್ಸೋದು ಮಾಡಿರಿ. ಆಮೇಲಿಂದ ನಿಮಗೆ ತೋರಿಸ್ಕೊಡ್ತೇನೆ ಯಾರ್ಯಾರು ಇದ್ದಾರೆ. ಇಲ್ಲೆಲ್ಲ ತುಪಾರ ಉತ್ಸವ ಬಂದು ಭಾಳ ಆಯ್ತು. ನಾವು ಒಳಗಿನ ಭಾಗದಲ್ಲಿ ಇದು ಮೌನ ಕ್ರಾಂತಿ ಮಾಡ್ಬೇಕಂತ ಭಾಳಷ್ಟು ಯುವಕರು ಇವತ್ತು ಕೂತಿದ್ದಾರೆ. ಆ ಮೌನ ಕ್ರಾಂತಿ ಉಪಯೋಗ ಮುಸ್ರಾಪಕ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಪಕ್ಷಕ್ಕೆ ನಮ್ಮ ಹಿರಿಯರಾದಂತಹ ಸನ್ಮಾನ ಶ್ರೀ ಸಂಗಪ್ಪ ಹೆರೋಗಿ ಸಾಹೇಬ್ ಮಾತಾಡಬೇಕು ನಾನು ಕೇಳ್ಕೊಳ್ತೀನಿ. ಸಂಗಪ್ಪ ಹೆರಿಗೆ ಅವರಿಗೆ ದಿವಸ ನಮ್ಮ ಜೋರಾಪುರ ಪ್ರಾಣಿ ಕಾಂಗ್ರೆಸ್ನೇ ಇದ್ದೆ, ಆದರೂ ಕೂಡ ಇವತ್ತು ಮತ್ತೆ ಸೇರತ್ತಾನ ಮತ್ತೆ ಸೇರಬೇಕಾಯ್ತು. 100 ಜನರು ಒಂದು 200-300 ಜನ ಬಂದು ಕಿಸಿಂದ ನಾವೆಲ್ಲ ಇವತ್ತು ಕಾಂಗ್ರೆಸ್ ಸೇರ್ಪಡೆ ಮಾಡೇವು. ಇವತ್ತು ಎಲ್ಲ ನಮ್ಮ ಭಾಗದಾಗ ಏನು ನಮ್ಮ ಎಷ್ಟು ಶಕ್ತಿ ಬೀರ್ತದೋ ಅಷ್ಟು ಸ್ಪಷ್ಟವಾಗಿ ಮುಸ್ರೀಪ್ ಅವರಿಗೆ ಓಟ್ ಹಾಕಿಸಿ ಆರಿಸ್ತಗೊಂಡು ಅಂತೇಳ್ತೇನೆ. ಭರವಸೆ ಕೊಟ್ಟು ಭಾರಿ ಬಹುಮತದಿಂದ ತರ್ತೀವಿ. ಏನು ಹೊಡೆದು ಏನೇನು ಹೊಸದ ಬೆಳವಣಿಗೆ ಏನಾಗ್ತದೆ ಒಟ್ಟು ಜೋರಾಗ್ತದೆ ಆಗ್ತದಂತ ಎಲ್ಲ ಏನೀ ಕೂಗ್ ಕೇಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಹಮೇಶ ಇದು ಕೂಗಿರಲಿ ಅಂತ ಹೇಳಿ ನಾ ಎಲ್ಲರಲ್ಲಿ ಕೇಳ್ಕೊತಾ ಇದ್ದೀನಿ. ಯುವಕರಲ್ಲಿ ಈಗ ಯುವಕರೇನು ಕಾಂಗ್ರೆಸ್ BJP ಬಿಟ್ಟು ಕಾಂಗ್ರೆಸ್ ಜಾಯ್ನ್ ಆಗಿರಿ. ಇದೇ ತರ ಏನೀ ಒಮ್ಮತದಿಂದ ಜಾಯ್ನ್ ಆಗಿ ನಾವು ಹಮೀದ್ ಮುಸ್ಲಿಪ್ ಅವರಿಗೆ ಬಹುಮತ ಮತದಿಂದ ತರ್ತೀವಿ ಅಂತ ಹೇಳ್ತಾ ಇದ್ದೀರಿ. ಇದೇ ತರ ತಗೊಂಡ್ಬರ್ರಿ. ಪ್ರತಿ ವರ್ಷ ಅವರೇ ಆಗ್ಲಿ ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ ಅವರು ಮೊದಲಾದ್ರೂ ಎಲ್ಲರ ಮುಂದೆ ಹೇಳ್ತಿದ್ರು ನಾನು ನಿಮ್ಮ ಮನೆ ಮಗ ಅಂತ. ಹೌದು, ಅವ್ರು ಇರೋದು ನಮ್ಮ ಮನೆ ಮಗನೇ. ಎಲ್ಲರೂ MLA ಆಗಿ ಬಂದಿಂದ MLA ಅಭ್ಯರ್ಥಿ ಆಗಿ ನಿಂತಿಂದ ನಾವು ಅಲ್ಲಿ ನಿಂತು ಮಾತಾಡ್ತೇವೆ. ಹಮೀದ್ ಅಣ್ಣವ್ರು ಹಂಗೆಲ್ಲ ಬರೀ ಇಲ್ಲಿ ಕುಂದರ್ ಬರೀ ಮಾತಾಡ ಬರೀತಾರೆ. ಅವ್ರ ಹಂಗೆ ಹಚ್ಕೊಂಡು ಮಾತಾಡೋರು ಯಾರೂ ಇಲ್ಲ. ಈಗ ಹಚ್ಕೊಂಡು MLA ಆಗಿಂದವ್ರು ಏಟು ಹಚ್ಕೊಂಡು ಮಾತಾಡ್ತಾರೆ. ನಮ್ಮ ಕಷ್ಟಕಾರಗಳಿಗೆ ಎಷ್ಟು ಅವರು ನಮಗೆ ಅನುಗುಣವಾಗಿ ನಡೀತಾರೆ, ಅವ್ರು ನಮ್ಮ ಎಷ್ಟು ಜೊತೆ ಜೊತೆಗೆ ಇರ್ತಾರೆ ಅನ್ನೋದು ಅವ್ರ ಆರೇಷನಿಂದ ನಿಮ್ಗೆ ಗೊತ್ತಾಗ್ತದೆ. ಯಾಕಂದ್ರೆ 20 ಅವ್ರ ಗುಣ, ಅವ್ರ ಸ್ವಭಾವ, ಅವ್ರು ಏನು ಮಾಡ್ತಾರೆ ಏನಿಲ್ಲ ಅಂತೇಳಿ ನಾವು ನೋಡ್ತಾನೆ ಬರ್ತೇವೆ. ಯಾಕಂದ್ರೆ ನಮ್ಮ ಮನೆಯವ್ರ ದೋಸ್ತರು ಅವರು ಅವರು ಕೂಡ ಒಟ್ಟಿಗೆ ಏನು ಮಾಡಾರೆ ಏನಿಲ್ಲ ಅನ್ನೋದು ನಮಗೆ ಗೊತ್ತದ. ನಾವು ಯಾವಾಗೂ ಕಾಂಗ್ರೆಸ್ ಅರಿವಿ, ಕಾಂಗ್ರೆಸ್ ಇರ್ತೇವೆ, ಕಾಂಗ್ರೆಸ್ಗೆ ಓಟ್ ಹಾಕ್ತೇವೆ ಅಂತೇಳಿ ಈ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ಏನೇನೇ ಆದ್ರೂ ಈಗೇನು BJP ಸರ್ಕಾರ ಬಿಟ್ಟು ಕಾಂಗ್ರೆಸ್ಗೆ ನಾವು ಬಂದೇವೆ ಅಂತ ಹೇಳ್ತಾರೆ ಯುವಕರು. ಅದೇ ಥರ ಯುವಕರು ನೀವು ನಮ್ಮ ಸಂವಿಧಾನದಾಗ ಏನು ಬರ್ದಾರ, ನಮ್ಮ ಸಂವಿಧಾನದಾಗ ಏನದ, ಈ ಸದ್ಯಕ್ಕೆ ಏನು ನಡೆದದ, ಸಂವಿಧಾನ ಬಿಟ್ಟು ಏನು ಮಾಡ್ಲಾತಾರ BJP ಅವರು, ಸಂವಿಧಾನ ಹೆಂಗೆ ತಿದ್ದುಪಡಿ ಮಾಡಿ ಎಲ್ಲರಿಗೆ ಒಟ್ಟಾಗ ಮಾಡ್ಲಾತಾರ, ನಮ್ಮ ಜಾತಿ ಜಾತಿಯಲ್ಲಿ ಏನು ಜಗಳ ಹಚ್ಚಲಾತಾರ, ನಮ್ಮ ಜಾತಿ ತರಮ ಏನೇನು ಮಾಡ್ಲಾತಾರ ಅಂತ ನಿಮ್ಮ ಯುವಕರು ಬದಲ ತಿಳ್ಕೊಡ್ರಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಮಗೆ ಮುಗಿತು ಫೀಲ್ಡ್. ಈಗ ಯುವಕರು ತಿಳ್ಕೊಂಡು ಯಾವಾಗ ನಾವು ಓಟ್ ಹಾಕಿದ್ರೆ ಯಾವಾಗ ನಮಗೆ ಒಳ್ಳೇದಾಗ್ತದೆ, ಯಾವ್ದು ಓಟ್ ಹಾಕಿ ನಾವು ಅಭ್ಯರ್ಥಿನ ಕರ್ಕೊಂಡು ಬಂದ್ರೆ ನಮ್ಮ ಯುವಕರು ಯಾವ್ದು ಒಳ್ಳೇದಿಂದ ನಾವು ಹೋಗ್ತೇವೆ ಅಂತೇಳಿ ನೀವು ತಿಳ್ಕೊಬೇಕು. ಯಾಕೆ ಯುವಕರಿಗೆ ಹೇಳ್ತೀನಿ ಅಂತ ತಿಳ್ಕೊಂಡ್ರೆ ಯುವಕರಿಗೆ ನೌಕರಿ ಕೊಡ್ತೀನಿ ಅಂತ ಹೇಳೋದವರು ಅವರೇ, ಅವ್ರ ಕಾಲ್ ತಳ ಹಾಕಿ ತೊಳೆದವರು ಅವರೇ. ಅದಕ್ಕೆ ನೀವು ಯುವಕರು ತಿಳ್ಕೊಡ್ರಿ ಅಂತೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಭೀಮ್ ಜೈ ಕರ್ನಾಟಕ. ಒಂದು ಮುಖ್ಯವಾದಂಥದ್ದು ಒಂದು ಮಾತಾಡ್ತೀವಿ. ಸ್ಕೂಲ್ನಲ್ಲಿ 4 ಬೂತ್ ಬರ್ತಾವ. 4 ಬೂತ್ರಲ್ಲಿ ಕಳೆದ ಹೋದ ಸಲ ಚುನಾವಣೆ ಒಳಗೆ ನಾವು BJP ಅಭ್ಯರ್ಥಿಗೆ 2,000 ಲೀಡ್ ಕೊಟ್ಟಿದ್ದೆವು. ಈ ಸಲ 2023 ಸಾರ್ವತ್ರಿಕ ಚುನಾವಣೆಯಲ್ಲಿ ಹಮೀದ್ ಮುಸ್ರೀಫ್ ಅವರಿಗೆ ಪೂರಾ 2,300 ಲೀಡ್ ಹಮೀದ್ ಮುಸ್ರೀಫ್ ಅವರು ಕೊಡ್ತೇವೆ ಮುಖಾಂತರ. ಇವತ್ತು ಏನಾದರೂ ಮೊದಲ ನಗರ ಶಾಸಕರು ಹೇಳ್ತಿದ್ರು
ವಿಜಯಪುರದಾಗ ಒಂದು ಹೊಸದ ಹುಟ್ಟಬೇಕಂದ್ರ ಅದು ಫಸ್ಟ್ ಜೋರಾಪುರ ಪೇಟ್ ಪಣಗಾರಗಲ್ಲಿಯಲ್ಲಿ ಹುಟ್ಟುತ್ತೆ ಅಂತ ಹೇಳ್ತಿದ್ರು. ಇವತ್ತು ಏನಾದ್ರೆ ಹೊಸದ ಮಾಡ್ತೇವಂದ್ರೆ ಕಮಲ್ ಮುಸರಿ ಪೋರಿ ಜೋರಾಪುರ ಪೇಟ್ ಬಿಜಾಪುರದಿಂದ ಅವರಿಗೆ ಎಂಎಲ್ಎ ಮಾಡಿ ಕೇಳ್ತೇವೆ, ವಿಧಾನಸೌಧ ಕೇಳ್ತೇವೆ. ಈ ಮೂಲಕ ತಮಗೆಲ್ಲರೂ ಹೇಳಕ್ ಇಷ್ಟಪಡ್ತೀನಿ, ಕಮಲ್ ಮುಸರಿ ಪೋರಿಗೆ ಎಲ್ಲರೂ ನಮ್ಮ ಕೈಲಿ ಶಕ್ತಿ ಮೀರಿ ಎಷ್ಟು ಸಾಧ್ಯ ಆಗ್ತದ ಅಷ್ಟು ಕಾಂಗ್ರೆಸ್ ಪಕ್ಷದ ಸಲುವಾಗಿ ಕೆಲಸ ಮಾಡ್ತೇವೆ, ನಿಷ್ಠಾವಂತ ಕಾರ್ಯಕರ್ತರಾಗಿ ಹಾಗೂ ನಿಷ್ಠೆಯಿಂದ ಹಮೀದ್ ಮುಸರಿಫ್ ಅವರಿಗೆ ಗೆಲ್ಸಕ್ಕೆ ನಾವು ಹಗಲು ರಾತ್ರಿ ಶ್ರಮಿಸ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ. ಕಾಂಗ್ರೆಸ್ ಪಕ್ಷ ಈ ಸಲ ಮುನ್ನಾಗಿರುವಂತರು ಖಚಿತ, ಆದ್ರೆ ಅತ್ಯಂತ ಲೀಡ್ದಿಂದ ಗೆಲ್ಲಿಸ್ಬೇಕಂತ ಹೇಳಿ ಈ ಮೂಲಕ ನಾನು ತಮ್ಮೆಲ್ಲರಿಗೂ ಕೇಳ್ಕೊಳ್ತೀನಿ. ಕೇಸರಿ ಶಲ್ಯ ಹಾಕಿ ಅವರು ಪಕ್ಷಕ್ಕೆ ಬರಮಾಡಿಕೊಳ್ಳುವಂತ ಒಂದೇ ಒಂದು ಅಭ್ಯರ್ಥಿ ಯಾರಪ್ಪ ಅಂದ್ರೆ ಹಮೀದ್ ಮುಸರಿಫ್. ಯಾಕಂದ್ರೆ ಅಖಂಡ ಹಿಂದೂ ತೂಕ ಬೆಲೆ ಕೊಡ್ತಾರೆ ಅವರು, ಡೋಂಗಿ ಹಿಂದೂ ತೂಕಲ್ಲ. ಇದನ್ನಲ್ಲ ಫೇಸ್ಬುಕ್ ನಾಗ ಯಾರನ್ನ ನಾವು ಸೇರ್ಪಡೆ ಆಗಿನ ಕಮೆಂಟ್ ಹೊಡಿತಿರ್ಲ ಹಿಂದುತ್ವ ಹಿಂದುತ್ವ ಕೇಳಿ. ನಾನು 25 ವರ್ಷ ಆಯ್ತು ಹಿಂದುತ್ವನೇ ಇದ್ದೀನಿ, ಹಿಂದುತ್ವವಾಗೇ ಇರ್ತೀನಿ, ಅವರು ಹಿಂದುತ್ವ ಪರವಾಗಿ ಇರ್ತಾರೆ ಅಂತ ಹೇಳಿ ನಮ್ಮೆಲ್ಲರ ಮೂಲಕ ಹಿಂದುತ್ವ. ಇನ್ನೊಂದು ಏನಪ್ಪ ಅಂತಂದ್ರೆ ಅಲ್ಲ ಯಾರು ಅದಲ್ಲ ಗೊಳ್ಳ ಮಾತಿಗೆ ಬೇಡ ಅನ್ಬೇಡ, ಗೊಳ್ಳ ಕೇಳಿ 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 ಸಖ ಇದೆ. ಅಖಂಡ ಹಿಂದುತ್ವ ರಕ್ತ ಅದಲ್ಲ ಹಿಂಗ್ ಮಾಡಿ ಹಿಂಗ್ ಅಡ್ಡ ಕೊಡದು ನಮ್ದು ಹಿಂದುತ್ವನೇ ಅದ. ಹಿಂದುತ್ವದ ಪರವಾಗಿ ನಿಲ್ಲುವಂತ ವ್ಯಕ್ತಿ ಪರವಾಗಿ ನೀರ್ತೀವಿ ನಾವು. ಅವ್ರಿಗೆ ಮತ ಚಲಾಯಿಸ್ತೇವೆ, ಯಾರು ಅಂಜು ಅಳ್ಕೋ ಪಕ್ಷಿಗತಿಲ್ಲ. ಗುಂಡಾ ಅಲ್ಲ ಅದು, ಅಗಳೇ ಹೇಳಿನಿ ಮುಶ್ರೀಫ್ ಅಲ್ಲ ಅವರು, ಶರೀಫ್ ಅದಾರ. ಅದಕ್ಕೋಸ್ಕರ ಎಲ್ಲರೂ ವೋಟ್ ಮಾಡ್ರಿ ದಯವಿಟ್ಟು. ಎಲ್ಲ ನಾಯಕರು ತಮ್ಮ ಕೈಯನ್ನು ಅವರಿಗೆ ಕೈಗೆ ಕೊಟ್ಟು ತಾವೆಲ್ಲ ಮೇಲೆ ಕೈಯತ್ತು ತಮ್ಮ ಬೆಂಬಲವನ್ನು ಸೂಚಿಸಬೇಕೆಂದು ನಾನು ಕೇಳ್ಕೊಳ್ತೇನೆ. ದಯಮಾಡಿ ಎಲ್ಲರೂ ಒಬ್ರಿಗೊಬ್ರು ಕೈ ಹಿಡಿದು ಸ್ವಲ್ಪ ಮೇ ಕೈ ಎತ್ತಿದ್ರೆ ಸ್ವಲ್ಪ ಚಲೋ ಆಗ್ತದೆ. ಕಾಂಗ್ರೆಸ್ ಪಕ್ಷಕ್ಕೆ, ಮುಸ್ಲಿಂ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಶ್ರೀ ಅಬ್ದುಲ್ ಹಮೀದ್ ಮುಸ್ಲಿಂ ಅವರಿಗೆ, ಶ್ರೀ ಅಬ್ದುಲ್ ಹಮೀದ್ ಮುಸ್ಲಿಂ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು.